ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ವೀತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಶಿವರಾತ್ರಿ ಹಬ್ಬದಲ್ಲಿ ನಾವು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ನಿಮಗೆ ಹತ್ತು ರೀತಿಯ ಎಲೆಗಳನ್ನು ತಿಳಿಸ್ಕೊಟ್ಟಿದ್ದೆ ನೀವು ಇದಿಷ್ಟು ಎಲೆಗಳನ್ನ ತೆಗೆದುಕೊಂಡು ಬಂದಿಟ್ಕೊಳ್ಳಿ ಇಟ್ಕೊಳ್ಳಿ ಹಬ್ಬದ ದಿವಸ ಅಂತೇಳಿ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ಇವತ್ತು ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆ ಉತ್ತರಾಣಿ ಕಡ್ಡಿ ಆರತಿಯ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಯಾವ ಕಾರಣಕ್ಕೆ ನಾವು ಆರತಿ ಮಾಡಬೇಕು ಅಂತೇಳಿ ಹೀಗೆ ತುಂಬ ವಿಷಯಗಳು ಪ್ರಸಾದ ಹೂವು ಹಣ್ಣು ಎಲ್ಲ ವಿಷಯಗಳ ಬಗ್ಗೆನೂ ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ ಸೊ ಬನ್ನಿ ಫ್ರೆಂಡ್ಸ್ ಈಗ ನಾವು ಶುರು ಮಾಡೋಣಂತೆ ಅದಕ್ಕೂ ಮುಂಚೆ ನಾವು ಪೀಠವನ್ನು ರೆಡಿ ಮಾಡ್ಕೋಬೇಕು ಪೀಠದ ಮೇಲೆ ಹಾಕುವಂಥ ರಂಗೋಲಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆ ರಂಗೋಲಿ ಹಾಕಿ ನಿಮ್ಮ ಮನೆಯಲ್ಲಿ ಶಿವನ ಮತ್ತು ಪಾರ್ವತಿಯ ಫೋಟೋ ಇದ್ರೆ ಆ ಫೋಟೋವನ್ನು ಇಟ್ಟು ನೀವು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಪೀಠವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ನಾನು ಮೊದಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಹಾಗೆ ನಾನು ಎಲೆಗಳ ಬಗ್ಗೆ ಈಗ ನಾನು ನಿಮಗೆ ಮೊದಲು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ ತೆಗೆದುಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಸ್ಟೀಲೆಲ್ಲ ಬಳಸೋ ಹಾಗಿಲ್ಲ ತಾಮ್ರ ಬೆಳ್ಳಿ ಹಿತ್ತಾಳೆ ಈ ಥರ ಬಳಸ್ಕೋಬೋದು ನೋಡಿ ಆ ಪ್ಲೇಟ್ ಮೇಲೆ ನಾನು ಒಂದು ಸ್ವಸ್ತಿಕ್ ಚಿತ್ರ ಬರ್ತಿದ್ದೀನಿ ಅದರ ನಂತರ ಇವಾಗ ನಾನು ಎಲೆಗಳನ್ನ ಜೋಡಿಸ್ತಾ ಇದ್ದೀನಿ ನೋಡಿ ತುಂಬ ಎಲೆಗಳನ್ನ ತೆಗೆದುಕೋಬಾರ್ದು ಜಸ್ಟ್ ಒಂದು ಎರಡು ಮೂರು ಎಲೆಗಳನ್ನ ಅಷ್ಟೇ ನೀವು ಉಪಯೋಗಿಸ್ಕೋಬೇಕಾಗುತ್ತೆ ನಾನು ಮೊದಲು ನಿಮಗೆ ಅಶ್ವತ್ಥ ಮರದ ಎಲೆಗಳನ್ನ ಉಪಯೋಗಿಸ್ಕೊಂಡು ತಿಳಿಸ್ಕೊಡ್ತಾಯಿದ್ದೀನಿ ಅಶ್ವತ್ ಮರದ ಎಲೆಗಳನ್ನ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ ಯಾರಿಗೆಲ್ಲ ಸಂತಾನ ಬಗ್ಗೆ ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಅವತ್ತಿನ ದಿವಸ ನೀವು ಶಿವಲಿಂಗಕ್ಕೆ ನೀವು ಆ ಎಲೆಗಳನ್ನ ಅರ್ಪಿಸಿ ಪೂಜೆ ಮಾಡೋದರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಆಸೆಗಳು ಕೂಡ ಈಡೇರುತ್ತೆ ಜೊತೇಲಿ ಜೊತೆಯಲ್ಲಿ ದೀರ್ಘಾಯಸು ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಆಲದ ಮರದ ಎಲೆಗಳನ್ನ ತೆಗೆದುಕೊಂಡಿದ್ದೀನಿ ಆಲದ ಮರಗಳ ಎಲೆ ಏನಕ್ಕಪ್ಪ ಅಂತ ಅಂದರೆ ಆ ಮರದಲ್ಲಿ ಶಿವ ನೆಲೆಸಿರ್ತನಂತೆ ಅಂದರೆ ಆ ಮರದಲ್ಲಿ ಬೇರು ಕಾಂಡ ಏನಿರುತ್ತೋ ಅದರಲ್ಲಿ ಶಿವ ನೆಲೆಸಿರ್ತಾನಂತೆ ಹಾಗಾಗಿ ನಾವು ಶಿವಲಿಂಗ ಪೂಜೆಗೆ ನಾವು ಆ ಎಲೆಗಳನ್ನ ಬಳಸಿ ಉಪಯೋಗಿಸೋದ್ರಿಂದ ಶನಿದೋಷ ಕೂಡ ನಿವಾರಣೆ ಆಗುತ್ತಂತೆ ಹಾಗೆ ಆ ಮ ಆ ಮರದ ಎಲೆಗಳನ್ನ ನಾವು ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೋದು ನೆಕ್ಸ್ಟ್ ನಾವು ಹತ್ತಿ ಮರದ ಎಲೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹತ್ತಿ ಮರಕ್ಕೆ ಹೌದುಂಬರ ವೃಕ್ಷ ಅಂತನೂ ಕೂಡ ಅಂತಾರೆ ದನ ಮತ್ತು ಜ್ಞಾನ ಸಂಪತ್ತಿಗೋಸ್ಕರ ನಾವು ಮರದ ಎಲೆಗಳನ್ನ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ನೋಡಿ ನಾನು ಅಶೋಕ ಮರದ ಎಲೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಅಶೋಕ ಮರದ ಎಲೆಗಳಲ್ಲಿ ಧನಾಕ ಧನಾತ್ಮಕ ಶಕ್ತಿ ಹೆಚ್ಚಿಸುವ ಒಂದು ಶಕ್ತಿ ಇದೆ ಜೊತೇಲಿ ಶಿವನಿಗೆ ನಾವು ಈ ಎಲೆಗಳನ್ನು ಅರ್ಪಿಸಿ ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯ ಕೂಡ ಬೇಗ ಆಗುತ್ತೆ ಜೊತೆಯಲ್ಲಿ ಒಂದು ಒಳ್ಳೆಯ ಹೆಸರು ಕೂಡ ಒಂದು ಕೀರ್ತಿ ದೊರೆಯುತ್ತೆ ಅನ್ನೋದೊಂದು ಶಿವಭಕ್ತರಲ್ಲಿ ಒಂದು ತುಂಬಾ ನಂಬಿಕೆ ಇದೆ ನೆಕ್ಸ್ಟು ಮಾವಿನ ಮರ ಮಾವಿನ ಮರದ ಎಲೆಗಳು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಶುಭ ಸಮಾರಂಭಗಳಲ್ಲಿ ನಾವು ಮಾವಿನ ಎಲೆಗಳನ್ನು ಉಪಯೋಗಿಸೋ ಉಪಯೋಗಿಸ್ತೀವಿ ಅದು ಒಂದು ಸಮೃದ್ಧಿಯ ಸಂಕೇತವಾಗಿದೆ ಹಾಗಾಗಿ ನಾವು ಆ ಪು ಆ ಟೈಮಲ್ಲಿ ಅಂದರೆ ಪೂಜೆ ಶಿವನ ಪೂಜೆಗೆ ನಾವು ಈ ಈ ಎಲೆಗಳನ್ನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ನೋಡಿ ನಾನು ದಾಳಿಂಬೆ ಎಲೆಯ ಒಂದು ಪುಟ್ ಪುಟ್ಟು ಕೊಂಬೆಗಳನ್ನ ಹಿಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ನಾವು ಎಲೆಗಳನ್ನ ಉಪಯೋಗಿಸಿ ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಜೀವನದಲ್ಲಿ ಒಂದು ಖುಷಿ ನೆಮ್ಮದಿ ಒಂದು ಶಾಂತಿ ಕಾಣ್ಬೋದು ಹಾಗೆಯೇ ನಮ್ಮಲ್ಲಿ ಯಾವುದೇ ಒಂದು ನೋವು ಸಂಕಟ ಒಂದು ಯೋಚನೆಗಳಿರ್ಬೋದು ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೋಡಿ ನಾನು ಬನ್ನಿ ಮರದ ಎಲೆಗಳನ್ನ ಅರ್ಪಿಸ್ತಾ ಇದ್ದೀನಿ ಇದನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ಏನಪ್ಪ ಅಂತಂದರೆ ಆಗುತ್ತೆ ಜೊತೇಲಿ ನಮಗೆ ಯಾವುದೇ ರೀತಿಯ ಒಂದು ಇಂದಿನ ಜನ್ಮದ ಒಂದು ಪಾಪಗಳಾಗಿರ್ಬೋದು ಅದ್ರ ಜೊತೆಯಲ್ಲಿ ಒಂದು ಶತ್ರುಗಳ ಒಂದು ಕಾಟ ಇರ್ಬೋದು ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಗರಿಕೆ ಇಡ್ತಾಯಿದ್ದೀನಿ ಗರಿಕೆ ಪ್ರತಿಯೊಬ್ಬರಿಗೂ ಗೊತ್ತು ಗಣೇಶನಿಗೆ ತುಂಬನೇ ಇಷ್ಟವಾದದ್ದು ಗರಿಕೆ ಅಂತೇಳಿ ನಾವು ಗರಕೆ ಇಟ್ಟು ಪೂಜೆ ಮಾಡೋದ್ರಿಂದ ಶಿವನಿಗೆ ತುಂಬನೇ ಪ್ರೀತಿ ಹಾಗೆ ಎಕ್ಕದ ಎಲೆ ಆಗಿರ್ಬೋದು ಅಥವಾ ಎಕ್ಕದ ಹೂವೇ ಆಗಿರ್ಬೋದು ಅದನ್ನು ನಾವು ಶಿವನಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಎಕ್ಕದ ಹೂವನ್ನು ಶಿವನ ಪುತ್ ಪುತ್ರ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ರೀತಿ ಹಿಟ್ಟು ಪೂಜೆ ಮಾಡೋದರಿಂದ ಒಂದು ಮನಸ್ಸಿನ ಮನ ಮಾನಸಿಕ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಒತ್ತಡ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಅದರಿಂದ ಹೊರಗೆ ಬರ್ಬೋದು ಅದು ನೋಡಿ ಎಲೆಗಳ ಮೇಲೆ ನಾನು ಒಂದು ಪ್ಲೇಟನ್ನು ಇದ್ದೀನಿ ಆ ಪ್ಲೇಟಿಗೆ ನಾನು ಸುತ್ತ ಹರಿಶಿಣ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶಿವನ ವಿಗ್ರಹಕ್ಕೆಲ್ಲ ಹಚ್ಚೋದಕ್ಕೆ ಹೋಗ್ಬಾರ್ದು ಜಸ್ಟ್ ಪ್ಲೇಟಿಗೆ ಅಷ್ಟೇ ಶಾಸ್ತ್ರಕ್ಕೆ ನಾವು ಸ್ವಲ್ಪ ಅರಿಶಿನ ಕುಂಕುಮಾರ್ಚ್ಬೇಕು ಅದರ ನಂತರ ನಾನು ಅಕ್ಷತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಗಪ್ಪನ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ ಶಿವನಿಗೆ ಇಬ್ಬರು ಮಕ್ಕಳು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಗಣೇಶ ಹಾಗಾಗಿ ನಾನು ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಎರಡನ್ನೂ ಕೂಡ ನಾನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ನಾನು ಇವಾಗ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಮೊದಲು ನಾವು ಒಂದು ಬಿಲ್ಪತ್ರೆ ಇಡಬೇಕಾಗತ್ತೆ ಮೂರು ಎಲೆ ಇರುವಂಥ ಬಿಲ್ಪತ್ರೆ ಅದು ಅದು ಏನಪ್ಪ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರವನ್ನು ಸೂಚಿಸುತ್ತೆ ಆ ಬಿಲ್ಪತ್ರೆ ಮೇಲೆ ನಾವು ಶಿವಲಿಂಗವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ಪೂಜೆಯಲ್ಲಿ ನಿಮಗೆ ಕೆಂಪು ಅಕ್ಷತೆ ಉಪಯೋಗಿಸ್ಕೊಂಡಿದ್ದೇನೆ ಆದರೆ ನೀವು ಆದಷ್ಟು ಬಿಳಿ ಅಕ್ಷತೆ ಉಪಯೋಗಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಆ ಅಕ್ಷತೆಯನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ನೀವು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ನೋಡಿ ನೀವು ಇಷ್ಟೆಲ್ಲ ಎಲೆಗಳನ್ನು ನಿಮಗೆ ಕಲೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಕೆಲವೊಂದು ಎಲೆಗಳು ನಿಮಗೆ ನಿಮ್ಮ ಮನೆಯ ನಿಯರಲ್ಲಿ ನಿಮಗೆ ಸಿಗುವಂಥದ್ದು ಎಲೆಗಳನ್ನು ಅಷ್ಟೇ ನೀವು ಅದನ್ನು ಕಲೆಕ್ಟ್ ಮಾಡಿ ತೆಗೆದುಕೊಂಡು ಬಂದು ಪೂಜೆ ಮಾಡ್ಬೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆಯೂ ಕೂಡ ನಿಮಗೆ ಆದಷ್ಟು ಬೇಗ ಮಾಹಿತಿಗಳನ್ನ ಕೊಡ್ತೇನೆ ನೆಕ್ಸ್ಟು ನೋಡಿ ನಾವು ಪ್ರತಿಯೊಬ್ಬರು ಕೂಡ ಅಂಗಡಿಗಳಲ್ಲಿ ಅಂಗನೂಲು ಅಂತ ಕೇಳಿ ಸಿಗುತ್ತೆ ಅಂಗನೂಲು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅಂಗನೂಲಲ್ಲಿ ಒಂದು ಅಂಗನೂಲಲ್ಲಿ ಐದು ಎಳೆ ಇರುತ್ತೆ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ನಾವು ನಾವು ಎಷ್ಟು ದೊಡ್ಡ ಮೂರ್ತಿ ಇಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಣೇಶನಿಗೂ ಹಾಕಬೇಕಾಗುತ್ತೆ ಸುಬ್ರಹ್ಮಣ್ಯನಿಗೂ ಹಾಕಬೇಕಾಗುತ್ತೆ ಹಾಗೆ ಶಿವನಿಗೂ ಕೂಡ ನಾನು ಅಂಗನೂಲಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಅದರ ನಂತರ ನಾನು ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ತಾಯಿದ್ದೀನಿ ನೋಡಿ ಗೆಜ್ಜೆ ವಸ್ತ್ರ ಹಾಕಿದ ನಂತರ ನಾನು ಬಸವಣ್ಣನನ್ನು ಲಿಂಗುವಿನ ಎದುರುಗಡೆ ನಾನು ಪ್ರತಿಷ್ಠಾಪನೆ ಇದ್ದೀನಿ ಬಸವಣ್ಣನಗೂ ಕೂಡ ನೀವು ವಿಭೂತಿ ಹಚ್ಚಿ ಅಲಂಕಾರ ಮಾಡಬೇಕು ನೋಡಿ ಬಸವಣಗೂ ನಾವು ಪ್ರತಿಷ್ಠಾಪನೆ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಶಿವನಿಗೆ ನಾವು ಎಕ್ಕದ ಹೂವಿಂದ ಅಲಂಕಾರ ಮಾಡಬೇಕು ಅಂದರೆ ಎಕ್ಕದ ಹೂವಿಂದ ಹಾರ ಮಾಡಿ ಹಾಕಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಎಕ್ಕದ ಹೂವನ್ನು ತೆಗೆದುಕೊಂಡು ನಾವು ಪೋಣಿಸಿ ಶಿವನಿಗೆ ಹಾಕಬೇಕು ಅಂತೇಳಿ ಫ್ರೆಂಡ್ಸ್ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇದ್ದೀನಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಯಾಕಂದರೆ ತುಂಬ ಜನ ಹೊಸ್ದಾಗಿ ಪೂಜೆ ಮಾಡೋರಿರ್ತಾರೆ ಹಾಗಾಗಿ ಯಾರು ಕೂಡ ತಪ್ಪಾಗಿ ಭಾವಿಸಬಾರ್ದು ಈಗ ನೋಡಿ ಎಕ್ಕದ ಹೂವಿಂದ ನಾನು ಹಾರ ಹಾಕಿದ್ದೀನಿ ಹಾಗೆಯೇ ಶಿವನಿಗೆ ಏನಪ್ಪ ಅಂತಂದರೆ ಎಕ್ಕದ ಹೂವು ತುಂಬೆ ಹೂವು ಹಾಗೇನೇನೇ ದತ್ತೂರ ಅಂತ ಸಿಗುತ್ತೆ ಅದು ಸುಗಂಧರಾಜ್ ಹೂವು ಪ್ರತಿಯೊಂದು ಕೂಡ ತುಂಬಾ ಪ್ರೀತಿ ಹಾಗಾಗಿ ನೀವು ಬಿಳಿ ಹೂವಿನ ಒಟ್ಟು ಬಿಳಿ ಕಲರ್ ಬಿಳಿ ಹೂವಿಂದ ಅಲಂಕಾರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಫ್ರೆಂಡ್ ನಿಮ್ಮ ಪ್ರೀತಿಗೆ ಅನುಸಾರವಾಗಿ ನೀವು ಎಷ್ಟು ಬೇಕಾದ್ರೂ ಶಿವನಿಗೆ ಹೂವಿಂದ ಅಲಂಕಾರ ಮಾಡ್ಬೋದು ಅದು ಎಸ್ಪೆಷಲಿ ಬಿಲ್ವ ಪತ್ರೆಯಿಂದ ನೀವು ಅಲಂಕಾರ ಮಾಡಿದ್ರೆ ತುಂಬಾ ಪ್ರೀತಿ ಹಾಗೆ ನಾನು ಎಲೆ ಒಳಗೆ ನಿಮಗೆ ಬಿಲ್ಪತ್ರ ಕೂಡ ಇಟ್ಟು ತೋರಿಸಿದ್ದೀನಿ ಅದೊಂದು ವೀಡಿಯೋ ಮಿಸ್ ಆಗಿದೆ ನೀವು ಬಿಲ್ಪತ್ರೆ ಹೇಳೋದನ್ನು ಮಾತ್ರ ಮರೆಯೋ ಹಾಗೆ ಇಲ್ಲ ಬಿಲ್ಪತ್ರೆ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಅದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನೋಡಿ ಗಣೇಶನಿಗೆ ನಾನು ಗರ್ಕೆ ಇದ್ದೀನಿ ಗರ್ಕೆ ಇಡಲೇಬೇಕು ಗಣೇಶನಿಗೆ ಅದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನೋಡಿ ವಿಭೂತಿಯಿಂದ ಅರ್ಚನೆ ಮಾಡಿರುವಂಥದ್ದನ್ನು ನಾವು ಏನು ಮಾಡಿರ್ತೀವೋ ಅದನ್ನು ನಾನು ಶಿವನ ಫೋಟೋದ ಮುಂದೆ ಇದ್ದೀನಿ ಇದನ್ನು ನಾನು ಇನ್ನೂ ನಿಮಗೆ ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಭೂತಿಯಿಂದ ಅರ್ಚನೆ ಮಾಡೋದು ಯಾ ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ವಿಭೂತಿನ ನೀವು ಇದನ್ನು ಅರ್ಚನೆ ಮಾಡಿದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ನೀವು ಅದನ್ನೇ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಪ್ರತಿ ದಿವ್ಸವೂ ಒಂದು ಸ್ವಲ್ಪ ನೀವು ಹಚ್ಕೊಳ್ತಾ ಬಂದರೆ ನಿಮಗೆ ತುಂಬಾ ಅಂದರೆ ನಿಮ್ದು ಯಾವುದೇ ಒಂದು ಕಷ್ಟಗಳಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದು ಕೂಡ ಪರಿಹಾರ ಸಿಗುತ್ತೆ ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಬ್ಬಿನ ಹಾಲು ಎಳನೀರು ಹಾಗೆಯೇ ಅದ್ರ ಜೊತೆಯಲ್ಲಿ ಎಳ್ಳೆಣ್ಣೆ ಅಭಿಷೇಕ ಕೂಡ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೇನೆ ನೋಡಿ ಶಿವನ ಪೂಜೆಗೆ ಪ್ರತಿಯೊಂದು ಕೂಡ ಸಿದ್ಧತೆಗಳು ರೆಡಿ ಆಯಿತು ವಿಭೂತಿ ಅರ್ಚನೆ ಮಾಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಭೂತು ವಿಭೂತಿಯಿಂದ ಅರ್ಚನೆ ಮಾಡಿದ್ದೀನಿ ಹಾಗೆ ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀನಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನೂ ಕೂಡ ಇಟ್ಟಿದ್ದೀನಿ ಹಾಗೆ ನಾನು ಹೆಕ್ಕದ ಹೂವು ಮತ್ತು ನಾನು ತುಂಬೆ ಹೂವು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಒಂದು ಬಿಳಿ ಹೂವಿಂದ ನಾನು ಅಲಂಕಾರ ಮಾಡಿದ್ದೀನಿ ನೆಕ್ಸ್ಟ್ ಫ್ರೂಟ್ ಸಲಾಡ್ ಕೂಡ ಈಗ ನಾನು ನಿಮಗೆ ತಿಳಿಸ್ಕೊಟ್ಟೆ ಅದನ್ನು ಸಹ ನಾನು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಆಮೇಲೆ ಅಖಂಡದ ದೀಪಾರಾಧನೆ ಅಂತೂ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದು ಯಾವ ರೀತಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತಿನ ದಿವಸ ನೀವು ಎರಡು ದಿವಸನೂ ಆ ದೀಪನ ನೀವು ಹಚ್ಬೇಕಾಗುತ್ತೆ ತುಂಬಾ ಒಳ್ಳೇದು ಮನೇಲಿ ಒಂದು ಶಾಂತಿ ಇರುತ್ತೆ ಜೊತೆಲಿ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ತೀರ್ಥ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಾವು ದೇವರಿಗೆ ಲಾಸ್ಟ್ ಪೂಜೆ ಎಲ್ಲ ಆದಮೇಲೆ ಕಾಯಿ ಹೊಡಿಬೇಕಲ್ಲ ಸಂಕಲ್ಪ ಮಾಡಿ ಇಟ್ಟಿದ್ದೀನಿ ಹಾಗೆ ಅರಿಶಿನ ಕುಂಕುಮ ಆಮೇಲೆ ಕಬ್ಬಿನಾಲು ಆಮೇಲೆ ಎಳನೀರು ಆಮೇಲೆ ಎಳ್ಳೆಣ್ಣೆ ಪ್ರತಿಯೊಂದು ಕೂಡ ಆಮೇಲೆ ನಾವು ಒಂದು ಲೋಟ ಹಾಲು ಆಮೇಲೆ ನಾವು ತಾಮೂಲ ಸಹ ಇಡಬೇಕಾಗುತ್ತೆ ಎರಡು ವೇಳೆದಲ್ಲೇ ಅಡಿಕೆ ಬಾಳೆಹಣ್ಣು ಸಹ ಇಟ್ಟು ರೆಡಿ ಮಾಡಿದ್ದೀನಿ ಆದರೆ ನೆಕ್ಸ್ಟ್ ನೋಡಿ ನಿಮ್ಗೆ ಹಾಕೊಂಡ ದೀಪ ನಿಮಗೆ ಗೊತ್ತೇ ಗೊತ್ತಿದೆ ನೆಕ್ಸ್ಟ್ ನೋಡಿ ಈಗ ಪೂಜಾ ಸಿದ್ಧತೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಏನು ಹಖಂಡ ದೀಪನ ರೆಡಿ ಮಾಡ್ಕೊಂಡಿದ್ದೀನೋ ಆ ದೀಪ ಹಚ್ತಾ ಇದ್ದೀನಿ ಇವಾಗ ದೀಪ ಹಚ್ಚಿದ ನಂತರ ನಾವು ನೆಕ್ಸ್ಟ್ ಪೂಜೆ ಮಾಡೋದಕ್ಕೆ ಬರೋಂಥದ್ದು ನೋಡಿ ಈಗ ನಾನು ಹೂದ್ ಬತ್ತಿ ಬೆಳಗ್ತಾ ಇದ್ದೀನಿ ಅದರ ನಂತರ ನಾವು ಧೂಪ ಹಚ್ಚಿದ್ನೂ ಕೂಡ ಮರೆಯೋ ಹಾಗಿಲ್ಲ ಧೂಪ ಸಮೇತ ಹಚ್ಚಬೇಕು ಅದು ಈಶ್ವರನಿಗೆ ತುಂಬಾ ಪ್ರೀತಿ ನೆಕ್ಸ್ಟ್ ನೋಡಿ ನಾವು ಧೂಪ ಎಲ್ಲ ಬೆಳಗಿದ ನಂತರ ನಾವು ಅರ್ಚನೆ ಮಾಡೋದಕ್ಕೆ ನಾನು ಪುಷ್ಪಾರ್ಚನೆ ಮಾಡೋದಕ್ಕೆ ನಾನು ಹೂಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ತುಂಬೆ ಹೂವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎಕ್ಕದ ಹೂವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಹೂವಲ್ಲೂ ಬೇಕಾದರೂ ನೀವು ಅರ್ಚನೆ ಮಾಡ್ಬೋದು ನೀವು ಅರ್ಚನೆ ಮಾಡಬೇಕಾದ್ರೆ ಶಿವಸ ಶಿವ ಅಷ್ಟೋತ್ತರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸಹಸ್ರನಾಮ ಸ್ತೋತ್ರ ಅಂತ ಸಿಗುತ್ತೆ ಶಿವ ಸಹಸ್ರನಾಮವಳಿ ಅಂತಲೂ ಕೂಡ ಬೇರೆ ಇರುತ್ತೆ ಶಿವ ಅಷ್ಟೋತ್ತರ ಲಿಂಗಾಷ್ಟಕ ಬಿಲ್ವಾಷ್ಟಕ ಹಾಗೆಯೇ ಮೃತ್ಯುಂಜಯ ಜಪ ಇದರಲ್ಲಿ ನೀವು ಶಿವರಾತ್ರಿ ಹಬ್ಬದಿಸ ಇದರಲ್ಲಿ ಯಾವುದೇ ನೀವು ಅರ್ಚನೆ ಮಾಡಿಕೊಂಡ್ರೂ ಕೂಡ ತುಂಬ ತುಂಬಾ ಒಳ್ಳೇದು ಹಾಗೆ ನಿಮ್ಗೆ ಇದು ಯಾವುದೂ ಬರಲ್ಲಪ್ಪ ನಮಗೆ ಅನ್ನೋರು ನೀವು ಓಂ ನಮ್ಮ ಶಿವಯ ಅಂತ ಹೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಪುಷ್ಪಾರ್ಚನೆ ಮಾಡಿ ತುಂಬಾನೇ ಒಳ್ಳೆಯದಾಗುತ್ತೆ ನೀವು ಪ್ರತಿಯೊಂದು ಬುಕ್ ಸ್ಟಾಲ್ ಅಂಗಡಿಗಳಿಗೆ ಹೋಗಿ ಸಹಸ್ರನಾಮ ಬುಕ್ ಕೊಡಿ ಅಂತಂದರೆ ಕೊಡ್ತಾರೆ ಅದರಲ್ಲಿ ಪ್ರತಿಯೊಂದೂ ಇರುತ್ತೆ ಸಹಸ್ರನಾಮ ಇರುತ್ತೆ ಅಷ್ಟೋತ್ತರ ಇರುತ್ತೆ ಆಮೇಲೆ ನೀವು ಹೆಂಗೆ ಲಲಿತಾ ಸಹಸ್ರನಾಮ ಓದ್ತಿರೋ ಹಾಗೆ ಶಿವ ಸಹ ಶಿವಸಹಸ್ರನಾಮ ಅಂತಲೂ ಕೂಡ ಇರುತ್ತೆ ಅದು ತುಂಬಾ ಒಳ್ಳೆಯದು ನೀವು ತೆಗೆದುಕೊಂಡು ಬಂದು ಓದ್ಬೋದು ಅದರಲ್ಲೇ ಬಿಲ್ವಾಷ್ಟಕ ಇರುತ್ತೆ ಲಿಂಗಾಷ್ಟಕ ಇರುತ್ತೆ ಪ್ರತಿಯೊಂದು ಸಿಗುತ್ತೆ ಇನ್ನೂ ಹಬ್ಬ ಬರೋದಕ್ಕೆ ಇನ್ನೂ ನಾವು ಒಂದು ತ್ರೀ ಫೋರ್ ಡೇಸ್ ಇದೆ ನೀವು ಬುಕ್ ಅಂಗಡಿಗೆ ಹೋಗಿ ಕೇಳಿ ಕೊಡ್ತಾರೆ ಆಮೇಲೆ ಪುಷ್ಪಾರ್ಚನೆ ಆದ ನಂತರ ನಾವು ಒಂದು ಬಿಲ್ವ ಪತ್ರ ತೆಗೆದುಕೊಂಡು ನಾವು ಲಿಂಗುವಿಗೆ ಅರ್ಪಣೆ ಮಾಡಿ ನಾವು ಸಂಕಲ್ಪ ಏನು ಮಾಡ್ಕೊಂಡು ಿಕೊಂಡಿರ್ತೀವೋ ಅದು ನನಗೆ ಈ ಬೇಗನೆ ಈಡೇ ಅಂತ ಅಂತೇಳಿ ವಿನಂತಿಯಿಂದ ನೀವು ಕೇಳ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನೆಕ್ಸ್ಟು ನೋಡಿ ನಾವು ಏನು ಕಾಯನ್ನು ಸಂಕಲ್ಪ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಶಿವ ಫೋಟೋದ ಮುಂದೆ ನೀವು ಆ ಕಾಯನ್ನು ಹೊಡೆದು ಅದರ ನಂತರ ನೀವು ಮಂಗಳಾರತಿ ಮಾಡಬೇಕಾಗುತ್ತೆ ಈಗ ನಿಮ್ಗೆ ಇನ್ನೂ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ವಿಡಿಯೋನ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ನಾನು ನಿಮಗೆ ಪೂರ್ವ ಸಿದ್ಧತೆಯೊಳಗೆ ತಿಳಿಸ್ಕೊಟ್ಟಿದ್ದೆ ಉತ್ತರಾಣಿ ಕಡ್ಡಿನ ರೆಡಿ ಮಾಡಿ ಇಟ್ಕೊಳ್ಳಿ ಅಂತೇಳಿ ಹಸಿ ಕಡ್ಡಿನ ತೆಗೋಬೇಕು ಮತ್ತು ನೀವು ಒಣಗಿರ ಕಡ್ಡಿಗಳನ್ನ ಹೋಗಬೇಡಿ ಹಸಿ ಕಡ್ಡಿನೇ ತುಂಬಾ ಶ್ರೇಷ್ಠವಾದದ್ದು ನೋಡಿ ಕಾಯೆಲ್ಲ ಒಡೆದ ನಂತರ ನಾವು ಈಶ್ವರನಿಗೆ ತುಪ್ಪದ ಬತ್ತಿಯಿಂದ ಆರತಿ ಮಾಡಿದ್ರೆ ಒಳ್ಳೆಯದು ನೋಡಿ ಮಂಗಳಾರತಿ ಮೇಲೆ ನಾವು ಉತ್ತರಾಣಿ ಕಡ್ಡಿಯಿಂದ ಆರತಿ ಮಾಡಬೇಕು ಹಾಗೆ ಫ್ರೆಂಡ್ಸ್ ನಮಗೆ ಈಗ ಮಾರ್ಚ್ ಒಂದನೇ ತಾರೀಕು ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದು ನಿಮಗೆ ಈ ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ಅಂದರೆ ತುಂಬ ವಿಷಯಗಳಿಗೂ ತಿಳಿಸ್ಕೊಡೋದು ತುಂಬ ಬಾಕಿ ಇದೆ ಏನಪ್ಪ ಅಂತಂದರೆ ಮನೇಲಿ ಯಾವುದೇ ರೀತಿ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಆಗಲಿ ಪ್ರತಿಯೊಂದು ಕೂಡ ಹೋಗುತ್ತೆ ಯಾಕೆ ಅಂತಂದರೆ ಇದು ಹಸಿ ಕಡ್ಡಿಯಿಂದ ನಾವು ಆರತಿ ಮಾಡ್ತಿರೋದ್ರಿಂದ ಅದು ಪಟ ಪಟ ಅಂತ ಸಿಡಿಯುತ್ತೆ ಆ ರೀತಿ ಸಿಡಿದಾಗ ನಮ್ಮ ಮನೇಲಿ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಹೋಗಿ ಒಂದು ಮನೇಲಿ ಒಂದು ಸುಖ ಶಾಂತಿ ನೆಲೆಸುತ್ತೆ ಹಾಗೆ ಫ್ರೆಂಡ್ಸ್ ನೀವು ಈ ಆರತಿ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಳ್ಳಿ ಆ ಪ್ಲೇಟ್ ಒಳಗೆ ಅದನ್ನೇ ಇಟ್ಬಿಡಿ ಯಾಕಂತಂದರೆ ಅದು ಸ್ವಲ್ಪ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಆದಷ್ಟು ಮಕ್ಕಳಿಂದ ಇದರಿಂದ ದೂರ ಇಡಿ ನೋಡಿ ಫ್ರೆಂಡ್ಸ್ ಇದಿಷ್ಟು ನೀವು ಶಿವರಾತ್ರಿ ಹಬ್ಬದ ದಿವಸ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ಅದರ ಟೈಮಿಂಗ್ಸ್ ಕೂಡ ಹೇಳಿದ್ದೀನಿ ನೀವು ಆದಷ್ಟು ಹತ್ತು ಗಂಟೆ ಒಳಗೆ ನೀವು ಇದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತೇಳಿ ಪೂಜೆ ಮಾಡಿದ ನಂತರ ನೀವು ಉಪವಾಸ ಇರೋರು ಇದ್ರಿ ಎಡುಗೆ ದಿವಸ ನೀವು ಉಪವಾಸ ಇದ್ದು ನೈಟ್ ಜಾಗರಣೆ ಮಾಡಿ ಅದರ ನಂತರ ನೆಕ್ಸ್ಟ್ ಡೇ ನೀವು ಪೂಜೆ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಈ ಶಿವರಾತ್ರಿ ಹಬ್ಬದಲ್ಲಿ ಉಪವಾಸ ಇರುವುದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಹಾಲು ಹಣ್ಣು ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ತೆಗೆದುಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ತುಂಬ ಸರಳವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದೇನೆ ನಾನು ನಿಮ್ಮ ಒಂದು ಅನಿಸಿಕೆ ಕೂಡ ನನಗೆ ತುಂಬಾ ಮುಖ್ಯವಾಗಿರುತ್ತೆ ದಯವಿಟ್ಟು ನನಗೊಂದು ನಿಮ್ಮ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು